ನನ್ನ ಪ್ರಕಾರ ತುಂಬ ಇನ್ಸ್ಪೆಕ್ಟರ್ ಪಾತ್ರಗಳು ಮಾಡಿ ಮಾಡಿ ಡಿ ಸಿ ಅದಕ್ಕೆ ತಗೊಂಡಿದ್ರ ನೀವು? ಇಲ್ಲ, ಹಂಗಂತಲ್ಲ, ತುಂಬ ಇನ್ಸ್ಪೆಕ್ಟರ್ ಪಾತ್ರ ರಿಜೆಕ್ಟು ಮಾಡಿದ್ದೀನಿ ನಾನು, ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ರಿಜೆಕ್ಟು ಮಾಡಿದ್ದೀನಿ. ಅಂದರೆ ತುಂಬ ಕಾಮನ್ ಇನ್ಸ್ಪೆಕ್ಟರ್, ಸರಿ ಇಲ್ಲೊಂದು ಬರ್ತೀರಾ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಾ, ಇಲ್ಲೊಂದು ಬರ್ತೀರಾ ಡೈಲಾಗ್ ಹೊಡಿತೀರಾ, ಆ ಥರದ್ದು ಇನ್ಸ್ಪೆಕ್ಟರ್ ಪಾತ್ರಗಳನ್ನ ತುಂಬ ಡ್ರಾಪ್ ಮಾಡಿದ್ದೀನಿ ನಾನು. ಇಲ್ಲ ಅಂತಲ್ಲ, ಸುಮಾರು ಒಂದು 45 ಸಿನಿಮಾನೇ ಬಿಟ್ಟಿದ್ದೀನಿ. ನನಗೆ ಅಂದರೆ ಐ ಆಮ್ ನಾಟ್ ಫೈಂಡಿಂಗ್ ಎನಿಥಿಂಗ್ ಇಂಟ್ರೆಸ್ಟಿಂಗ್ ಅನ್ನಿಸ್ದಾಗ ಆ ಕ್ಯಾರೆಕ್ಟ್ರಲ್ಲಿ, ಇಲ್ಲ ಪೊಲೀಸ್ ನಾನು ಮಾಡ್ತಿಲ್ಲ ಸದ್ಯಕ್ಕೆ ಬಿಟ್ಬಿಡಿ ನನ್ನ ಅಂತ. ಹಾಗೆ ಕೆಲವು ಮಧ್ಯದಲ್ಲಿ ಮಜಾ ಬಂದಿದ್ದು ಇದೆ. ಈಗ ಇನ್ಫ್ಯಾಕ್ಟ್ ನಾನು ಪೊಲೀಸ್ ಕ್ಯಾರೆಕ್ಟರ್ಗಳನ್ನೇ ಮಾಡಲ್ಲ, ಬೇಡ ಸಾಕಾಗಿದೆ ಈಗ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದಾಗ ನಂಗೆ ಬಂದಿದ್ದು ದೃಶ್ಯ 2. ಅದ್ಭುತ ಕ್ಯಾರೆಕ್ಟರ್ ಅದು, ಅದು ಮಜಾ ಕ್ಯಾರೆಕ್ಟರ್ ಅದು. ಅಂದರೆ ನಿನ್ನ ಥಾಟ್ ಪ್ರೋಸೆಸ್ ಆಗಲಿ, ನಿನ್ನ ಆ್ಯಟಿಟ್ಯೂಡ್ ಆಗಲಿ, ಕಂಪ್ಲೀಟ್ ಬೇರೆ ಥರದಲ್ಲೇ ತೋರಿಸುವಂಥ ಒಂದು ಪೊಲೀಸ್ ಕ್ಯಾರೆಕ್ಟರ್ ಟಕ್ಕಂತ ಒಪ್ಕೊಂಡೆ ನಾನು. ಹಾಗೆ ಅಂದರೆ ಆ ಕ್ಯಾರೆಕ್ಟ್ರಲ್ಲಿ ಏನೋ ಕ್ವರ್ಕಿನೆಸ್ ಇದ್ದರೆ ಮಜಾ ಬರುತ್ತೆ ಅನಿಸಿದ್ರೆ ಒಪ್ಕೊಂಡ್ಬಿಡ್ತೀನಿ. ರೆಗ್ಯುಲರ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿ ಆವಾಜ್ ಹಾಕಿ ಸೆಲ್ಯೂಟ್ ಹೊಡೀರಿ, ಇದು ವರ್ಕ್ ಆಗಲ್ಲ ನನಗೆ. ಅಂದರೆ ಮಾಡಿದೆ ಒಂದು 10 ಸಿನಿಮಾ ಅದೇ ಥರ ಮಾಡಿದ್ಮೇಲೂ ಮತ್ತೆ ಅದನ್ನೇ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ. ಆ್ಯಂಡ್ ನಾನು ಸ್ವಲ್ಪ ಯಾವುದೇ ರಿಪಿಟೇಟಿವ್ ಆಗಿಬಿಟ್ರೆ ತುಂಬ ಬೋರ್ ಆಗಿಬಿಡ್ತೀನಿ. ಬೋರ್ ಆಗಿಬಿಟ್ರೆ ನನ್ನಷ್ಟು ರಾಂಗ್ ಮನುಷ್ಯ ಇನ್ನೊಬ್ಬ ಇಲ್ಲ. ನಂಗೆ ತುಂಬ ರಿಪೀಟ್ ಆಗಿಬಿಟ್ರೆ ನನ್ನನ್ನು ನಾನೇ ತೊಗೊಳಕ್ಕಾಗಲ್ಲ. ನಾನು ಐ ಕ್ಯಾನ್ ಡೂ ಇಟ್. ಅಂದರೆ ಎಕ್ಸಾಂಪಲ್ಸ್ ಇದೆ, ನನ್ನ ವೈಫನ್ನು ಕೇಳಿದ್ರೆ ಹೇಳ್ತಾಳೆ. ಅಂದರೆ ಒಂದಿಷ್ಟು ಆ್ಯಕ್ಟಿಂಗ್ ಮಾಡ್ತಿದ್ದೆ ರೆಗ್ಯುಲರ್ ಆಗಿ, ಯಾವಾಗ ಅದು ನಂಗೆ ಫ್ಯಾಕ್ಟ್ರಿ ಅನ್ಸಕ್ಕೆ ಶುರುವಾಯಿತು, ನಾನು ಪಟ್ಟಂತ ಫೀಲ್ಡೇ ಬಿಟ್ಟು ಆಚೆ ಬಂದ್ಬಿಡ್ತೀನಿ. ನನಗೆ ಏನಾದ್ರು ಹೊಸ ಟ್ರೈ ಮಾಡ್ತೀವ ಮಾಡೋಣ, ಇಲ್ಲಾಂದರೆ ಅದು ರಿಪೀಟ್ 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 ಬೋರ್ ಆಗಕ್ಕೆ ಶುರುವಾಗುತ್ತೆ ಅಂತ. ಸರ್, ಇನ್ನೊಂದು ರಂಗಮಂದಿರ ಕೂಡ ಇದೆ. ಹಾಂ, ರಂಗ ತಂಡ ಇದೆ, ರಂಗಮಂದಿರ ಇಲ್ಲ. ಬಟ್ ನಿಮ್ಮ ಮಾತು ನಿಜ ಆಗಲಿ ಆದಷ್ಟು ಬೇಗ. ಸರ್, ಪ್ರೋಸೆಸ್ ಎಲ್ಲ ಹೇಗೆ ನಡೀತೈತೆ? ಮಜಾ ಇದೆ ಅಂದರೆ ರಂಗಭೂಮಿ ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ರಂಗಭೂಮಿ ಇರೋಕ್ಕೆ ಸಾಧ್ಯತೆ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಮೇಷ್ಟ್ರು ಒಂದು ಹೇಳ್ತಾ ಇದ್ರು, ರಂಗಭೂಮಿಗೆ ಯಾರು ಅನಿವಾರ್ಯ ಅಲ್ಲ ಅಂತ. ಇವತ್ತಿಗೂ ನನಗೆ ಎಲ್ಲರೂ ಕೇಳ್ತಾರೆ, ಈಗಲೂ ಹೋಗಿ ನಾಟಕ ಮಾಡ್ತೀಯ ನೀನು, ಈಗಲೂ ಥಿಯೇಟ್ರ್ ಮಾಡ್ತೀಯ ಅಂತ. ಹೌದು, ಖಂಡಿತವಾಗ್ಲೂ ಫ್ರೀ ಇದ್ದಾಗ ಮಾಡೇ ಮಾಡ್ತೀನಿ. ನಮ್ಮದೇ ತಂಡ ಇದೆ, ನಾವೆಲ್ಲ ಕಾಲೇಜ್ ಡೇಸಿಂದ ಕಟ್ಕೊಂಡು ಬಂದಿರುವಂಥ ತಂಡ, ಸಮಾನ ಮನಸ್ಕರು ಎಲ್ಲರೂ ಸೇರಿ. ಸೊ ಅವರೆಲ್ಲರೂ ನಾನಿಲ್ಲದೆ ಇದ್ದಾಗ ಪಾಪ ಅವರೇ ಎಲ್ಲರೂ ಹ್ಯಾಂಡಲ್ ಮಾಡ್ತಾರೆ. ನಾನು ಏನೂ ಇಲ್ಲ ಆ್ಯಕ್ಚುಲಿ, ನಾನು ಪುರ್ಸೊತ್ತಾದಾಗ ಆ್ಯಕ್ಟ್ ಮಾಡೋಕ್ಕೆ ಹೋಗ್ತೀನಿ. ಅದು ಬಿಟ್ಟರೆ ಒಂದಿಷ್ಟು ಮೀಟಿಂಗ್ಗಳು ಅಟೆಂಡ್ ಮಾಡ್ತೀವಿ, ಹೊಸ ಐಡಿಯಾಗಳನ್ನ ಪಿಚಿನ್ ಮಾಡ್ತೀವಿ. ನೋಡ್ಕೊಳ್ಳೋದೆಲ್ಲರೂ ನನ್ನ ಗೆಳೆಯರೆ, ನವೀನ್ ಎಂ ಜಿ ಅಂತ ವಲ್ಲಭ್ ಅಂತ, ಆರ್ ಪಿ ಉಮಾಶಂಕರ್ ಅಂತಿದ್ದಾರೆ. ಸೊ ಇವ್ರುಗಳೆಲ್ಲ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಬಟ್ ನಾನು ಆವಾಗವಾಗ ವಿಸಿಟಿಂಗ್ ಫ್ಯಾಕಲ್ಟಿ ಥರ ಇರ್ತೀನಿ. ಬಟ್ ರಂಗಭೂಮಿನ ಬಿಟ್ಟು ಬರೋಕ್ಕೆ ಯಾಕಾಗಲ್ಲ ಅಂದರೆ, ಕಲಿಕೆಗೆ ಇರುವಂಥ ಜಾಗ ರಂಗಭೂಮಿ. ನೀವು ಏನೇ ಕಲಿಬೇಕು ಅಂದ್ರೂ ರಂಗಭೂಮಿನೇ ಬೆಸ್ಟ್ ಜಾಗ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಅಥವಾ ಒಂದು ಪಾತ್ರವನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡೋದಕ್ಕೆ ಸೂಪರ್ ಜಾಗ ಅದು. ಸಿನಿಮಾ ಮತ್ತು ಸೀರಿಯಲ್ ಏನೇ ಇದ್ದರೂ ಅಥವಾ ಬೇರೆ ಯಾವುದೇ ಮಾಧ್ಯಮಗಳಿದ್ದರೂ, ನಾವು ಇಲ್ಲಿ ಕಲ್ತಿದ್ದನ್ನು ತೊಗೊಂಬಂದು ಅಲ್ಲಿ ಪ್ರೊಜೆಕ್ಟ್ ಮಾಡ್ತೀವಿ. ಅಲ್ಲಿ ಯಾವ ಪಾತ್ರ ಕೇಳ್ತಾರೆ ಆ ಪಾತ್ರಕ್ಕೆ ನಾವು ಮೋಲ್ಡ್ ಹೆಂಗೆ ಆಗ್ತೀವಿ ಅಂದರೆ ಇಲ್ಲಿ ಪ್ರಿಪೇರ್ ಆಗಿರ್ತೀವಿ, ಇಲ್ಲಿ ಪ್ರಿಪೇರ್ ಆಗಿದ್ದನ್ನು ಅಲ್ಲಿ ಪ್ರೊಜೆಕ್ಟ್ ಮಾಡ್ತೀವಿ ಅಂತ. ಸೊ ನನಗೆ ಕಲಿಕೆಗೆ ತುಂಬ ದೊಡ್ಡ ಜಾಗ ಅಂದರೆ ರಂಗಭೂಮಿ. ಸೊ ಅದನ್ನು ಬಿಟ್ಟು ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ತಿಂಗಳು ತಂಡದಿಂದ 2-3 ಶೋಗಳು ನಡೀತಾ ಇರುತ್ತೆ. ಗಂಗಾವತರಣ ಅನ್ನೋ ಒಂದು ನಾಟಕ ಆಲ್ಮೋಸ್ಟ್ 85-90 ಶೋ ಹತ್ರ ಹತ್ರ ಮಾಡಿದ್ದೀವಿ. ಸೊ ಇಡೀ ಕರ್ನಾಟಕ ಮಾಡ್ತಾರೆ, ಇಡೀ ಇಂಡಿಯಾ ಮಾಡಿದ್ದೀವಿ. ಇಡೀ ಇಂಡಿಯಾ, ಹಾಂ. ಡೆಲ್ಲಿನೂ ಶೋ ಮಾಡಿದ್ದೀವಿ, ಹೈದರಾಬಾದ್ ಶೋ ಮಾಡಿದ್ದೀವಿ, ಬಾಂಬೆಲಿ ಶೋ ಮಾಡಿದ್ದೀವಿ, ಎಲ್ಲ ಕಡೆನೂ ಮಾಡಿದ್ದೀವಿ. ಬಟ್ ಹೈಯೆಸ್ಟ್ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಶೋ ಆಗಿದೆ. ಅದು ಬಿಟ್ಟರೆ ಬೆಂಗಳೂರಲ್ಲಿ ಶೋ ಆಗಿದೆ. ಬೇಂದ್ರೆ ಅವ್ರ ಬಗ್ಗೆ ಇರುವಂಥ ಒಂದು ಇದದು. ಸೊ ಕನ್ನಡ ಭವನ ಡೆಲ್ಲಿಯಲ್ಲಿ ಅಲ್ಲೆಲ್ಲ ಹೋಗಿ 2-2 ದಿನ ಎಲ್ಲ ಶೋ ಮಾಡಿ ಬಂದಿದ್ದೀವಿ, ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್. ಸೊ ಆ ಥರ ರಂಗಭೂಮಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಏನು ಅಂದರೆ ಫಂಡ್ಸು ಸ್ವಲ್ಪ ಎಲ್ಲ ಸರಿನೂ ಕೈಯಿಂದನೇ ಹಾಕಬೇಕು ಅಂದಾಗ ನನಗಾಗಿರ್ಬೋದು, ನನ್ನ ಗೆಳೆಯರಿಗಾಗಿರ್ಬೋದು, ಅದನ್ನು ಪ್ರಾಪರಾಗಿ ಚಾನಲೈಸ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೊಂದು ಹೊಸ ಮಾದರಿಯನ್ನು ಹುಡುಕ್ತಾ ಇದ್ದೀನಿ. ಸೊ ಥಿಯೇಟ್ರಿಗೇ ದುಡ್ಡು ಹೋಗಬೇಕು, ಹೊಸ ಕಲಾವಿದರನ್ನ ಕಾಲೇಜಸ್ಸಿಂದ ಎತ್ತಿ ತರಬೇಕು. ಯಾಕಂದರೆ ನೋಡಿ, ಗಿಡವಾಗಿ ಇದ್ದಿದ್ದನ್ನು ನೀವು ಹೇಗೆ ಬೇಕಾದ್ರೆ ಬೆಂಡ್ ಮಾಡಿಬಿಡ್ಬೋದು. ಅಂದರೆ ಒಬ್ಬ ಕಲಾವಿದನ ಮೋಲ್ಡ್ ಮಾಡಬೇಕು ಅಂದರೆ ಯಾವತ್ತೂ ನಿಮಗೆ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸಿಂದ ಎತ್ಕೊಂಬರ್ಬೇಕು. ನೀನು ಡಿಗ್ರಿ ಮುಗಿಸಿ ಇಂಜಿನಿಯರಿಂಗ್ ಮುಗಿಸಿ ಅದಾದಮೇಲೆ ನಾನು ಕಲಾವಿದ ಆಗ್ತೀನಿ ಅಂದರೆ, ಆವಾಗ ನಿನ್ನ ಆಲ್ರೆಡಿ ಏಜ್ ಆಗಿರುತ್ತೆ, ಮನೇಲಿ ಜವಾಬ್ದಾರಿ ಕೊಡೋಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ನಿಮ್ಗೆ ಆಚೆ ಬಂದು ಏನೋ ಯಾವುದೋ ಒಂದು ಸಾಹಸ ಮಾಡೋಕ್ಕಾಗಲ್ಲ. ಬಟ್ ಎಜುಕೇಷನ್ ನಡಿಬೇಕಾದ್ರೆ ಪ್ಯಾರಲಲ್ಲಿ ಈ ಸಾಹಸಗಳನ್ನ ಮಾಡ್ಬೋದು. ಸೊ ಹಾಗಾಗಿ ನನಗೆ ತುಂಬ ಜನ ಆರ್ಟಿಸ್ಟ್ಗಳನ್ನ ಹುಟ್ಟಾಕಬೇಕು ಅಂದರೆ ಅದಕ್ಕೆ ಇರುವಂಥ ಒಂದೇ ಒಂದು ಮಾಧ್ಯಮ ಕಾಲೇಜ್ ರಂಗಭೂಮಿ.
ಸೊ ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಫಂಡ್ಸ್ ಬೇಕಾಗುತ್ತೆ, ಅದಕ್ಕೋಸ್ಕರ ಪ್ಯಾರಲಲ್ ಆಗಿ ಸುಮಾರಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಪ್ರಶ್ನೆ ಅಂದರೆ, ರಂಗಮಂದಿರದಲ್ಲಿ ಇದ್ದವರು ಸಿನಿಮಾಗೆ ಏನೋ ಆಫರು ಆ ಥರದ್ದೇನೋ ತರ್ತೀರಾ ನೀವು? ರಂಗಮಂದಿರದಲ್ಲಿ ಸಿನಿಮಾದಲ್ಲಿ ಅವಕಾಶ ಕೊಡೋದು? ಕೊಡ್ತಾ ಇದ್ದೀವಿ, ಆಲ್ರೆಡಿ ಕೊಡ್ತಾ ಇದ್ದೀವಿ. ಅದು ಅಯ್ಯೋ, ಅದು ಮಾಡದೇ ಇರೋಕ್ಕಾಗತ್ತಾ? ಥಿಯೇಟರ್ ಅವರೇ ಮೇಜರ್ ನಮಗೆ. ನೀವು ಯಾವುದೇ ಸಿನಿಮಾ ನೋಡಿ, ನಮ್ಮ ಬ್ಯಾನರಿಂದ ಬಂದಿರೋ ಯಾವುದೇ ಸಿನಿಮಾ, ಈಗ ಬೇರೆ ಬ್ಯಾನರ್ಗಳು ಅಷ್ಟೇ, ಥಿಯೇಟರ್ ಅವ್ರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಬಟ್ ಈಗ ಏನಾಗಿದೆ, ಕೆಲವರು ಬರೀ ನಾಟಕ, ಒಂದು ನಾಟಕನೋ ಮಾಡಿ ಅಥವಾ ಯಾವುದೋ ಒಂದು 10 ದಿನದ ವರ್ಕ್ಶಾಪ್ ಅಟೆಂಡ್ ಮಾಡಿ ನಾನು ಕೂಡ ರಂಗಭೂಮಿ ಅಂತ ಮಿಸ್ಲೀಡ್ ಮಾಡಿರೋ ಕಾರಣ ಸುಮಾರಷ್ಟು ಕಡೆ ಅದು ಅಂದರೆ ಕೆಟ್ಟ ಅಭಿಪ್ರಾಯಗಳು ಕೂಡ ಬಂದಿದೆ. ರಂಗಭೂಮಿಯವರು ಅಂತ ಸುಳ್ಳು ಹೇಳ್ತಾರೆ ಅಂತೆಲ್ಲ. ಬಟ್ ನಾವು ಅದಕ್ಕೆ ನೋಡ್ತೀವಿ, ನಮ್ಗೆ ಗೊತ್ತಾಗುತ್ತೆ ಇವ್ರು ಎಷ್ಟು ವರ್ಷದಿಂದ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗಲೂ ಅಷ್ಟೇ, ನಮ್ಮ ಎಲ್ಲ ಸಿನಿಮಾಗಳಲ್ಲೂ ರಂಗಭೂಮಿಯವ್ರು ಹೈಯೆಸ್ಟ್ ನಂಬರ್ಸ್ ಇರ್ತಾರೆ. ಸರ್, ಇನ್ನೊಂದು ಪ್ರಶ್ನೆ, ಒಂದೇ 2 ಇಯರ್ಸ್ ಬ್ಯಾಕ್ ಅನಿಸುತ್ತೆ ಅಭಿಷೇಕ್ ಅವರೆಲ್ಲ ಒಂದು ಮಾಡಿ ಒಂದು ಪ್ರೋಗ್ರಾಮ್ ಮಾಡಿದ್ರಿ, ಮತ್ತೆ ಆ ಥರ ಏನೋ ಪ್ರೋಗ್ರಾಮ್ ಮತ್ತೆ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ನಮ್ಗೆ ಸಂಸ ಬಯಲು ರಂಗಮಂದಿರದಲ್ಲಿ, ಅಯ್ಯೋ ರಾಮ, ಪ್ರತಿ ವರ್ಷ ಮಾಡ್ತೀನಿ ನಾನು. ಈ ವರ್ಷ ಮಾಡಿದ್ರೆ ಸರ್? ಪ್ರತಿ ವರ್ಷ ಜನವರಿ ಫೆಬ್ರವರಿಗೆ ಆಗೇ ಆಗುತ್ತೆ, ಜನವರಿ ಎಂಡಿಂದ ಫೆಬ್ರವರಿ. ಸಾರಿ, ನಾನು ಅದೇ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅದನ್ನು ಪ್ರಮೋಟ್ ಮಾಡೋಕ್ಕಾಗಲಿಲ್ಲ. ಬಟ್ ಆ 10 ದಿನ ನಾನು ಖಂಡಿತವಾಗ್ಲೂ, ನೀವು ಕಲಾಕ್ಷೇತ್ರಕ್ಕೆ ಬಂದರೆ ಎಲ್ರಿಗೂ ಸಿಗ್ತೀನಿ ನಾನು. ನಾನು ರಂಗಭೂಮಿಗೋಸ್ಕರ ವರ್ಷಕ್ಕೆ 10 ದಿನ ಡೆಡಿಕೇಟೆಡ್ ಆಗಿ ಆ ಈವೆಂಟ್ಗೆ ಇಟ್ಕೊಂಡಿರ್ತೀನಿ ನಾನು. ಅಂದರೆ ಅದೇ ಹೇಳಿದ್ನಲ್ಲ, ಕಾಲೇಜು ರಂಗಭೂಮಿಯಿಂದ ಹುಡುಗರನ್ನ ತರುವಂಥ ಪ್ರಯತ್ನ ಪ್ರತಿ ವರ್ಷ ಮಾಡ್ತೀವಿ, ಪ್ರತಿ ವರ್ಷ ಮಾಡ್ತೀವಿ. ಮಿಸ್ ಮಾಡಬಾರ್ದು, ನಮ್ಮನ್ನು ಕರಿಬೇಕು. ಖಂಡಿತ ಖಂಡಿತ, ಎಲ್ಲರನ್ನೂ, ಎಲ್ಲ ಚಾನೆಲ್ ಅವ್ರನ್ನು ಕರೆದು ನನಗೆ ಈ ಸರಿನೂ ಯಾರಿಗೂ ಅಂದರೆ ತುಂಬ ನೀಟಾಗಿ ಕನೆಕ್ಟ್ ಮಾಡ್ಕೊಳೋಕ್ಕಾಗಲಿಲ್ಲ. ಯಾಕಂದರೆ ಇನಾಗ್ರೇಷನ್ ದಿನಾನೇ ನಾನು ಲ್ಯಾಂಡ್ ಆಗಿದ್ದೆ ಹೈದರಾಬಾದಿಂದ. ಸೊ ಸೀದಾ ಬಂದು ಅಲ್ಲಿಗೆ ಹೋದೆ, ಇನಾಗ್ರೇಷನ್ಗೆ ಹೋದೆ. ಸೊ ಯಾರನ್ನೂ ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಅಂದರೆ ಈ ಜನವರಿಗೆ ಮತ್ತೆ ಶುರುವಾಗುತ್ತೆ. ಸೊ ಆ ಟೈಮಲ್ಲಿ ಪ್ರಾಪರ್ ಪಿ ಆರ್ ಮಾಡ್ತೀನಿ ಅದನ್ನು. ಸೂಪರ್ ಸರ್. ಸರ್, ಅಂದರೆ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಕೇಳ್ತೀನಿ, ಯಾವ್ದಿದೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸು? ತಮಿಳ್ ಒಂದು ಸನ್ನಿಧಾನಮ್ ಅಂತ ಶೂಟ್ ನಡೀತಾ ಇದೆ, ಮಲಯಾಳಂ ARM ಅಂತ ಟೊವಿನೋ ಥಾಮಸ್ ಜೊತೆ ಒಂದು ಫಿಲಮ್ ಮಾಡಿದ್ದೀನಿ, ಅದು ರಿಲೀಸ್ಗೆ ರೆಡಿ ಆಗ್ತಿದೆ. ಶೇಷ ಅಂತ ಒಂದು ಕನ್ನಡ ಮತ್ತು ಮಲಯಾಳಂ ಫಿಲಮ್ ಆಗಿದೆ, ಅದು ಕೂಡ ರೆಡಿ ಆಗಿದೆ. ಅದಾದಮೇಲೆ ಶಬಾಷ್ ಬಡ್ಡಿ ಮಗನೆ ಅಂತ ಒಂದು ಪಿಕ್ಚರ್ ನಾನೇ ಲೀಡ್ ಆಗಿ ಮಾಡಿದ್ದೀನಿ. ಶಬಾಷ್ ಬಡ್ಡಿ ಮಗನೆ ಅಂತ ಕಾಮಿಡಿ ಫಿಲಮ್, ಅದನ್ನು ಕೂಡ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಸಾಂಗ್ ಶೂಟ್ ಎಲ್ಲ ಮುಗಿಸ್ಕೊಂಬಂದ್ವಿ ಥೈಲ್ಯಾಂಡಲ್ಲಿ. ಸೊ ಹೌದು, ಅಲ್ಲ ಸಾಂಗ್ ಮಾತ್ರ ಥೈಲ್ಯಾಂಡಲ್ಲಿ ಶೂಟ್ ಮಾಡಿದ್ವಿ. ಸೊ ಅದು ಸಿನಿಮಾ ರೆಡಿ ಇದೆ, ಅದು ಅದೇ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ರಿಲೀಸಿಗೆ ಎಲ್ಲರೂ ವೆಯ್ಟ್ ಮಾಡ್ತೀವಿ. ಅದು ಬಿಟ್ಟರೆ ಇದು ಯಾವುದು ನಕ್ಷೆ ಅಲ್ಲ, ನಮ್ಮದು ಇನ್ನೊಂದು ಯಾವುದು ನಕ್ಷೆ, ಇನ್ನೂ ತುಂಬ ಟೈಮ್ ಇದೆ. ನಕ್ಷೆ ಅದು ರೆಡಿ ಆಗಿದೆ, ಬಟ್ ಅವರು ರಿಲೀಸ್ಗೆ ನೋಡ್ತಾ ಇದ್ದಾರೆ. ನಂಗೆ ಅದು ಹಳೆ ಹೆಸರೇ ಬರುತ್ತೆ, ಕಾವೇರಿ ಕಾವೇರಿ ಅಂತ, ವರ್ಕಿಂಗ್ ಟೈಟಲ್ ಕಾವೇರಿ ಅಂತ ಇಟ್ಟಿದ್ರು. ಸೊ ಅದು ಕಾವೇರಿ ಅಂತಲೇ ಬರುತ್ತೆ ತಲೆಗೆ. ಸೊ ಅದು ಆಮೇಲೆ ಇನ್ನೊಂದು ಯಾವುದು ಜಲಂಧರ, ಅದೇ ಕಾವೇರಿ ಅಂತ ಇಟ್ಟಿದ್ದು ವರ್ಕಿಂಗ್ ಟೈಟ್ಲ್. ಜಲಂಧರ ಕಂಪ್ಲೀಟ್ಲಿ ರೆಡಿ, ವೇಟಿಂಗ್ ಫಾರ್ IPL ಮುಗಿಬೇಕು ಅಂತ ಕಾದ್ವಿ. ಇವಾಗ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು, ಸೊ ವರ್ಲ್ಡ್ ಕಪ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವರು ಕೂಡ ರಿಲೀಸ್ಗೆ ರೆಡಿ ಇದ್ದಾರೆ. ಅದಾದಮೇಲೆ ಅಧಿಕ ಪ್ರಸಂಗ ಅಂತ ಒಂದು ಸಿನಿಮಾ, ಒಂದು ಇಂಡಿಪೆಂಡೆಂಟ್ ಫಿಲಮ್ ಮಾಡಿದ್ದೀವಿ. ಸೊ ಅದು ಕೂಡ ನಾಳೆ ಡಬ್ಬಿಂಗ್ ಫಿನಿಷ್ ಮಾಡ್ತಾ ಇದ್ದೀನಿ ಅದರದ್ದು. ಆ ಡಬ್ಬಿಂಗ್ ಫಿನಿಷ್ ಮಾಡಿದ್ರೆ ಅದು ಕೂಡ ರೆಡಿ. ಸಾಲು ಸಾಲು ಸಿನಿಮಾಗಳಿದೆ, ನೋಡೋಣ. ತಿಂಗಳಿಗೊಂದೊಂದು ಬಿಡೋಕ್ಕಾದರೆ ಸೂಪರ್.